ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು 2023ರ ಮಾಸ ಭವಿಷ್ಯ, ಮೊದಲನೇ ಒಂದು ಮಾಸ ಅಂದರೆ ಜನವರಿ ಮಾಸ. ಈ ಒಂದು ಜನವರಿ ಮಾಸದಲ್ಲಿ ನಮ್ಮ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮದೇ ರಾಶಿಯಾಗಿರುವಂತಹ ಈ ಒಂದು ರಾಶಿ ಯಾವ ರೀತಿಯಂತ ಫಲ ಕೊಡ್ತಾ ಇದೆ ಎಂಬುದನ್ನು ನೋಡೋಣ. ವೀಕ್ಷಕರೇ, ಈ ಒಂದು ಮೀನ ರಾಶಿ ದ್ವಾದಶಿ ರಾಶಿಗಳಲ್ಲಿ ಕೊನೆಯದಾಗಿರುವಂತಹ ರಾಶಿ ಒಂದು ಮೀನ ರಾಶಿ ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ. ವೀಕ್ಷಕರೇ, ಈ ಒಂದು ಮೀನ ರಾಶಿಯವರಿಗೆ ವೃತ್ತಿ ಜೀವನ ನೋಡುವುದಾದರೆ 2023 ಜನವರಿ ಮಾಸದಲ್ಲಿ ಗುರು ಮೇಷ ರಾಶಿಯಲ್ಲಿ ಎರಡನೇ ಮನೆಯಲ್ಲಿ ಸಾಗುತ್ತಾನೆ. ಇದರ ಪರಿಣಾಮವಾಗಿ ವೃತ್ತಿ ಜೀವನದಲ್ಲಿ ಪ್ರಗತಿ ಕೂಡ ಕಾಣುವಿರಿ. ಅಲ್ಲದೆ ಈ ಒಂದು ಜನವರಿ 17ರಿಂದ ಅವರಿಗೆ ಒಳ್ಳೆಯದಂತಹ ಒಂದು ಕೆಲಸ ಕರೆ ಕೂಡ ಅವರಿಗೆ ದೊರಕುತ್ತದೆ ಅಂತ ಹೇಳ್ಬೋದು. ಇನ್ನು ಕೆಲವೊಂದು ಕಾರಣದಿಂದಾಗಿ ಈ ಒಂದು ಸಮಯದಲ್ಲಿ ಶನಿಯು ಕೂಡ ಹಿಮ್ಮುಖರಾಗ್ತಾನೆ. ಇದರ ಪರಿಣಾಮವಾಗಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುವಾಗ ಕೆಲವು ತಪ್ಪುಗಳು ಕೂಡ ನಿಮ್ಮ ಕೈಯಿಂದ ಆಗಬಹುದು. ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಬೇಕಾಗತ್ತೆ ಅಷ್ಟೇ ಅಂತ ಹೇಳ್ಬೋದು. ನೀವು ಮಾಡುವಂತಹ ಕೆಲಸ ಕಾಲದಲ್ಲಿ ಸ್ವಲ್ಪ ಗಮನವಿಟ್ಟು ಮಾಡಿದರೆ ಖಂಡಿತ ಅದು ಕೂಡ ಸುಗಮವಾಗಿ ಸಾಗ್ತದೆ. ಆದಷ್ಟು ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳ್ಬೋದು. ಇನ್ನು ಆರ್ಥಿಕ ಜೀವನ ನೋಡೋದಾದರೆ ರಾಹು ಮೀನ ರಾಶಿಯಲ್ಲಿ ಮತ್ತು ಕೇತುವು ಕನ್ಯಾ ರಾಶಿಯಲ್ಲಿ ಸಾಗುತ್ತಾನೆ. ಈ ಕಾರಣದಿಂದಾಗಿ ನೀವು ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ ಅಂತ ಹೇಳ್ಬೋದು. ಮತ್ತು ಖರ್ಚು ಕೂಡ ಹಾಗೆ ಇರ್ತದೆ. ಹಾಗಾಗಿ ಈ ರಾಶಿಯವರಿಗೂ ಸೂಚಿಸುವುದೇನೆಂದರೆ, ಈ ಒಂದು 2023ರಲ್ಲಿ ನೀವು ಆರ್ಥಿಕವಾಗಿ ಮೊದಲು ಖರ್ಚುಗಳನ್ನು ಸರಿಯಾಗಿ ಯೋಚಿಸಿ ಮತ್ತು ಕನಿಷ್ಠ ಒಂದು ಹಣವನ್ನು ಖರ್ಚು ಮಾಡಲು ಪ್ರಯತ್ನಿಸಬೇಕಾಗ್ತದೆ ಅಂಥೇಳಿ ಸೂಚನೆ ತೋರ್ತಾ ಇದೆ. ಹಣ ಇದೆ ಅಂಥೇಳಿ ಹೇಗೆ ಬೇಕಾದರೆ ಹಾಗೆ ಖರ್ಚು ಮಾಡಿದ್ರೆ ನಿಮಗೆ ಅನಾನುಕೂಲ ಮುಂದೆ. ಅದಕ್ಕೋಸ್ಕರ ಇದು ಸೂಚನೆ ನೀಡ್ತಾ ಇದೆ ಮಾಸದ ಮೊದಲ ವರ್ಷದ ಮೊದಲ ಮಾಸದಲ್ಲಿ. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದಾಗಿ ನೀವು ಹಣದ ಖರ್ಚು ನಿಭಾಯಿಸಲು ಬಹಳ ಅನುಕೂಲ ಅಂತ ಹೇಳ್ಬೋದು. ಇನ್ನು ಶಿಕ್ಷಣ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಸರಾಸರಿಯಾಗಿ ನೋಡಿದರೆ ಫಲಪ್ರದವಾಗಿದೆ. ಇನ್ನು ಗುರುವು ಒಂದನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳ ಅಧ್ಯಯನದ ಕಡೆಗೆ ಸ್ವಲ್ಪ ಅವರ ಏಕಾಗ್ರತೆ ಕೂಡ ಕಡಿಮೆ ಆಗಬಹುದು. ಇದರ ಪರಿಣಾಮವಾಗಿ ವಿದ್ಯಾರ್ಥಿಗಳು ಮಿಶ್ರ ಫಲ 50-50% ಆ ರೀತಿಯಾಗಿ ಅವರಿಗೆ ಫಲ ಹೊಂದುತ್ತದೆ ಅಂತ ಹೇಳ್ಬೋದಾಗಿದೆ. ಇನ್ನು ವಿದ್ಯಾರ್ಥಿಗಳು ಕೆಲವು ಮಾಸಗಳ ನಂತರ ಅವರಿಗೆ ಒಂದು ಒಳ್ಳೆಯದಾದಂತಹ ಅಧ್ಯಯನದ ಕಡೆಗೆ ಅವರಿಗೆ ಗಮನ ಮತ್ತು ಪ್ರಾಮುಖ್ಯತೆ ಕೂಡ ಅವರು ನೀಡಬೇಕಾಗ್ತದೆ ಅಂತ ಹೇಳ್ಬೋದು. ಕಾರಣ ಆ ಒಂದು ಸಮಯದಲ್ಲಿ ಗುರು ಹಿಮ್ಮುಖ ಸ್ಥಿತಿಯಲ್ಲಿರ್ತಾನೆ. ಅದಕ್ಕೋಸ್ಕರ ಗುರುವಿದ್ರೆ ಬಹಳ ಅನುಕೂಲ ನಮಗೆ, ಪ್ರತಿಯೊಂದು ಕ್ಷೇತ್ರವೂ ಸಹ ಅಷ್ಟೇ. ಆದರೆ ಗುರುವಿನ ನಮಗೆ ಒಂದು ಪ್ರಬಲವಾದಂತಹ ಒಂದು ಬಲ ಬೇಕು. ಆದರೆ ಈ ಒಂದು ರಾಶಿ ಸ್ವಲ್ಪ ಕಡಿಮೆ ಅಂತ ತೋರಿಸ್ತಾ ಇದೆ. ಹಾಗಾಗಿ ಸ್ವಲ್ಪ ವಿದ್ಯಾರ್ಥಿಗಳು ಗಮನ ಹೆಚ್ಚಾಗಿ ಕೊಡಬೇಕಾಗತ್ತೆ ತಮ್ಮ ವಿದ್ಯಾಭ್ಯಾಸದಲ್ಲಿ ಅಂತ ಹೇಳ್ಬೋದಾಗಿದೆ. ಇನ್ನು ಕುಟುಂಬ ಜೀವನ ನೋಡೋದಾದರೆ 12ನೇ ಮನೆಯಲ್ಲಿ ಶನಿ ಇರುವ ಪ್ರಭಾವದಿಂದಾಗಿ ನಿಮ್ಮ ಒಂದು ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಮಿಶ್ರ ಫಲಿತಾಂಶವನ್ನು ಪಡಿತೀರಾ ಅಂತ ಹೇಳಲಾಗಿದೆ. ನಾನು ನಿಮಗೆ ಆಗಲೇ ಹೇಳಿದೆ 50-50% ಅಷ್ಟು ಅಂತ ಹೇಳಿ. ಖಂಡಿತ ಆದಷ್ಟು ಜಾಗ್ರತೆಯಿಂದ ಇರಿ ಅಂತ ಹೇಳ್ಬೋದು. ಇನ್ನು ಗುರು ನಿಮ್ಮ ರಾಶಿಯಿಂದ ಮೊದಲನೇ ಮನೆಯಲ್ಲಿ ಸ್ಥಿತನಾಗುತ್ತಾನೆ. ಅಲ್ಲದೆ ರಾಹು ಕೇತುಗಳ ಸ್ಥಾನವೂ ಕೂಡ ಅನುಕೂಲಕರವಾಗುವುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಕುಟುಂಬ ಜೀವನದಲ್ಲಿ ಕೆಲವು ಅಡಚಣೆ ಕೂಡ ಉಂಟಾಗಬಹುದಾಗಿದೆ. ಹಾಗಾಗಿ ಗುರು ಮೇಷರಾಶಿ 2ನೇ ಮನೆಯಲ್ಲಿ ಸಾಗುವುದರಿಂದ ಈ ಕಾರಣದಿಂದಾಗಿ ನಿಮ್ಮ ಕುಟುಂಬ ಜೀವನ ಮತ್ತೆ ಉತ್ತಮವಾಗ್ತದೆ. ಕಾರಣ ಗುರು ನಿಮ್ಮ ಒಂದು 2ನೇ ಸ್ಥಾನಕ್ಕೆ ಬರ್ತಾನೆ, 2ನೇ ಮನೆಗೆ ಬರ್ತಾನೆ ಇದರಿಂದಾಗಿ ಅಂತೇಳಿ ಹೇಳಲಾಗಿದೆ. ಆದರೆ ಕುಟುಂಬದ ಜೀವನದಲ್ಲಿ ಸೌಹಾರ್ದತೆ ವಾತಾವರಣ ಕೂಡ ಒಂದು ವಾತಾವರಣ ಏನಿದೆಯಲ್ಲ ಅದನ್ನು ಕಾಪಾಡಿಕೊಳ್ಳಲು ಈ ಒಂದು ರಾಶಿಯಲ್ಲಿ ಸ್ವಲ್ಪ ಮಟ್ಟಿಗೆ ವಿಫಲರಾಗ್ತಾರೆ. ಕಾರಣ ಇವರಿಗೆ ಕೋಪ ಜಾಸ್ತಿ. ಹಾಗಾಗಿ ಸ್ವಲ್ಪ ಅವ್ರ ಕೋಪ ಆಗಲಿ, ಹಾಗೆ ಒಂದು ವಾದ ಮಾಡೋದಾಗಲಿ, ಈ ರೀತಿಯಲ್ಲಿ ಅವರು ಕಂಟಿನ್ಯೂ ಅದೇ ರೀತಿಯಾಗಿ ತಮ್ಮ ಮಾತನ್ನು ಬೆಳೆಸ್ಕೊಳ್ತಾ ಹೋದರೆ ಖಂಡಿತ ಕುಟುಂಬದಲ್ಲಿ ನೆಮ್ಮದಿ ಇರೋದಿಲ್ಲ, ಮನಸ್ಸಿಗೆ ಶಾಂತಿ ಇರೋದಿಲ್ಲ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಈ ಒಂದು ಕುಟುಂಬದಲ್ಲಿ ಕೂಡ ಅವರು ವಿಫಲವಾಗುವಂತಹ ಒಂದು ಮೈನಸ್ ಪಾಯಿಂಟ್ ಅದರಲ್ಲಿ ಕಾಣಬರ್ತದೆ ಅಂತ ಹೇಳ್ಬೋದಾಗಿದೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ನೋಡಿದರೆ ಈ ಒಂದು ಮಾಸದಲ್ಲಿ ಅವರಿಗೆ ಒಳ್ಳೆಯದಾದಂತಹ ಅನುಕೂಲ ಪರಿಸ್ಥಿತಿ ಉಂಟಾಗಿದೆ. ಕಾರಣ ಗುರುವು ಮೇಷರಾಶಿಯಲ್ಲಿ 2ನೇ ಮನೆಯಲ್ಲಿ ಸಾಗುತ್ತಾನೆ. ಹಾಗೆಯೇ ಈ ಒಂದು ಸಮಯದಲ್ಲಿ ಪ್ರೀತಿ ಮತ್ತು ವೈವಾಹಿಕ ಜೀವನಕ್ಕೆ ಸಂಬಂಧಿಸಿದ ಒಳ್ಳೆಯ ಫಲಪ್ರದ ಕೂಡವಾಗಿರ್ತದೆ ಅಂತ ಹೇಳ್ಬೋದಾಗಿದೆ. ಇನ್ನು ಪ್ರೀತಿಯ ಸಂಬಂಧದಲ್ಲಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ ಈ ಒಂದು ಸಮಯ ಸ್ಟಾರ್ಟಿಂಗಲ್ಲಿ ಅಂತ ತೋರಿಸ್ತಾ ಇದೆ. ಇನ್ನು ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಇರುವಂಥವರಿಗೆ ಅವರಿಗೂ ಸಹ ಈ ಒಂದು 50-50% ಅಷ್ಟು ಫಲ ಸಿಗ್ತಾ ಇದೆ ಅಂತೇಳಿ ಹೇಳ್ಬೋದಾಗಿದೆ. ಟೋಟಲ್ ಆಗಿ ಈ ಒಂದು ರಾಶಿಗೆ ಈ ಒಂದು ಮಿಶ್ರ ಫಲ ಪಡೆದಿದ್ದಾರೆ ಈ ಒಂದು ಮಾಸ ಅಂತ ಹೇಳ್ಬೋದು. ಇನ್ನು ಆರೋಗ್ಯ ಜೀವನ ನೋಡೋದಾದರೆ ಗುರುಗ್ರಹವು ನಿಮ್ಮ ಚಂದ್ರನ ರಾಶಿಯಲ್ಲಿ ಇರುತ್ತದೆ. ಈ ಕಾರಣದಿಂದಾಗಿ ಈ ರಾಶಿಯವರು ಆಯಾಸಕ್ಕೆ ಸ್ವಲ್ಪ ಒಳಪಡ್ತಾರೆ, ಕೆಲಸದ ಒತ್ತಡ ಕೂಡ ಇರ್ತದೆ ಇಲ್ಲ ಅನ್ನೋದಿಲ್ಲ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಒಂದು ಜೀರ್ಣಕಾರಿ ಸಮಸ್ಯೆಗಳು ಉಂಟಾಗಬಹುದು.
ಕಾರಣ ಸರಿಯಾದ ಸಮಯಕ್ಕೆ ಆಹಾರ ಸೇವನೆ ಇರುವುದಿಲ್ಲ. ಇನ್ನು ಆಹಾರ ಸೇವಿಸುವಂತಹ ಕ್ರಮದಲ್ಲಿ ಕೂಡ ಅವರಿಗೆ ಸ್ವಲ್ಪ ಏರುಪೇರು ಆಗ್ತಿರ್ತದೆ. ಹಾಗಾಗಿ ಅವರು ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಆಹಾರ ಸೇವನೆಯಲ್ಲಿ. ಹಾಗಾಗಿ ವಿಷ್ಕರೇ, ಈ ಕಾರಣದಿಂದಾಗಿ ಕೆಲವೊಂದು ಸಮಸ್ಯೆಗಳು ಕೂಡ ಉಂಟಾಗ್ಬೋದು. ಅಂದರೆ ಕಣ್ಣಿಗೆ ಸಂಬಂಧಿಸಿದಂತೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಆಗಬಹುದು. ಇನ್ನು ವೀಕ್ಷಕರೇ, ಈ ಪ್ರತಿಯೊಂದು ರಾಶಿಗೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಇದ್ದಿರ್ತದೆ. ಯಾಕಂದ್ರೆ ಜೀವನ ಅಂದಮೇಲೆ ಒಂದಲ್ಲ ಒಂದು ಸಮಸ್ಯೆ ಇಲ್ಲದೆ ಅದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಪ್ರತಿಯೊಂದು ಕ್ಷೇತ್ರ ಇರುವಂತಂದ್ರೆ ಹೇಗೆ, ಈ ಒಂದು ವೈವಾಹಿಕ ಜೀವನವಾಗಲಿ, ಪ್ರೀತಿ ಪ್ರೇಮವಾಗಲಿ, ಆರ್ಥಿಕ ಜೀವನವಾಗಲಿ, ವೃತ್ತಿ ಜೀವನವಾಗಲಿ, ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಶಿಕ್ಷಣದಲ್ಲಿ, ಯಾವುದೆಲ್ಲ ಯಾವುದು ಒಂದು ಕ್ಷೇತ್ರದಲ್ಲಿ ಒಂದಲ್ಲ ಒಂದು ಸಮಸ್ಯೆ ಇದ್ದಿರ್ತದೆ. ಎಲ್ಲವೂ ಕೂಡ ಹಾಗೆ ಆರಾಮಾಗಿ ಹೋಗ್ಬೇಕು ಅಂದ್ರೆ ನಮಗೆ ಆಗೋದಿಲ್ಲ ಅಲ್ವಾ. ಖಂಡಿತ ಒಂದಲ್ಲ ಒಂದು ಸಮಸ್ಯೆ ಇದ್ರೇ ಅದು ನಮ್ಮ ಒಂದು ಜೀವನ ಮುಂದುವರಕ್ಕೆ ಸಾಧ್ಯ ಅಂತ ಹೇಳ್ಬೋದು. ಹಾಗಾಗಿ ಯಾವುದೇ ಸಮಸ್ಯೆ ಎಂಥದ್ದೇ ಇದ್ರೂ ಕೂಡ ನಾವು ಅದಕ್ಕೆ ಹೆದರುವಂತಹ ಯಾವುದೋ ಒಂದು ಸಂದರ್ಭ ಬರೋದಿಲ್ಲ. ಎಂತಹ ಸಮಸ್ಯೆ ಇದ್ರೂ ಕೂಡ ನಾವು ನಮ್ಮದೇ ಆದಂತಹ ಒಂದು ಕಾನ್ಫಿಡೆನ್ಸ್ ಇಂದ ಅದನ್ನು ನಾವು ಮುಂದಸಾಕಿದ್ರೆ ಖಂಡಿತ ತುಂಬಾ ಒಳ್ಳೆಯ ಫಲವನ್ನು ಪಡೀತೇವೆ ನಾವು ಮುಂದೆ ಅಂತ ಹೇಳುತ್ತಾ, ಇನ್ನು ಇಂತಹ ಚಿಕ್ಕ ಪುಟ್ಟ ಸಮಸ್ಯೆಗಳಿಗೆ ನಾನು ಪರಿಹಾರ ಕೂಡ ಸೂಚಿಸ್ತೇನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿ ಪರಿಹಾರ ಅಂತಂದ್ರೆ, ಅವರು ಓಂ ಶನೀಶ್ವರಾಯ ನಮಃ ಎಂದು ಒಂದು ದಿನಕ್ಕೆ 11 ಬಾರಿ ಜಪಿಸಿ, ಹಾಗೆ ಶನಿವಾರರಂದು ಅವರು ಅಂಗವೈಕಲ್ಯರಿಗೆ ಏನಾದರೂ ಒಂದು ವಸ್ತುಗಳನ್ನು ಅವರು ದಾನವಾಗಿ ನೀಡಿ ಅಂತ ಹೇಳಬಹುದಾಗಿದೆ. ಅದೇ ರೀತಿಯಾಗಿ ಮಂಗಳವಾರ ದಿನ ರಾಹು ಮತ್ತು ಕೇತುಗಳಿಗೆ ಈ ಒಂದು ಹೋಮ ಹವನ ಮಾಡ್ತಿರ್ತಾರಲ್ಲ, ಆ ರೀತಿಯಾಗಿ ಅವು ಆ ಒಂದು ರಾಹು ಮತ್ತು ಕೇತುಗಳಿಗೆ ಮಾಡಿಸ ಬಹಳ ಅನುಕೂಲ ಅಂತ ಹೇಳ್ಬೋದು. ಕೆಲವೊಂದು ಸಮಸ್ಯೆಗಳು ಕಾಡ್ತದೆ ಇಲ್ಲ ಅನ್ನೋದಿಲ್ಲ, ಆದರೆ ಕೆಲವೊಂದು ಸಮಯದವರೆಗೆ ಕೆಲವೊಂದು ದಿನಗಳವರೆಗೆ ಅಂತ ಹೇಳ್ಬೋದಾಗಿದೆ ಅಷ್ಟೇ ವೀಕ್ಷಕರೇ. ಅದು ಕಂಟಿನ್ಯೂ ಆಗೋದು ಇರೋದಿಲ್ಲ ಅಲ್ವಾ. ಖಂಡಿತ ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಲ್ಲಿ ವೀಕ್ಷಕರೇ, ಧನ್ಯವಾದಗಳು.